ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್ ಡಾಕ್ಟರ್ ಸುಷ್ಮಿತಾ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸುಷ್ಮಿತಾ ದಂದೂರ್ ಆ್ಯಂಡ್ ನನ್ನ ಈ ಪಾರ್ಟ್ ಟು ಗೋವಾ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಬಿಸಿಲಿದೆ ಅಂದ್ಕೊಂಡು ಹ್ಯಾಟ್ ತೊಗೊಂಡ್ವಿ, ಬಟ್ ರಿಯಾಲಿಟಿ ಬೇರೆಯೇ ಇತ್ತು. ಆ್ಯಂಡ್ ನಾವಿವತ್ತು ಬಂದಿರೋದು ಅಗೋಡಾ ಫೋರ್ಟ್ಗೆ. ಸೊ ನಿಮಗೆ ಈ ಒಂದು ಅಗೋಡಾ ಫೋರ್ಟ್ ಹೇಗಿದೆ ಆ್ಯಂಡ್ ಇದ್ರ ಹಿಸ್ಟ್ರಿ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಊಟಕ್ಕೆ ಹೋದ್ವಿ ಆ್ಯಂಡ್ ನೈಟ್ ಲೈಫ್ ಆಫ್ ಗೋವಾ ಹೇಗಿರುತ್ತೆ ಎಲ್ಲದೂ ಇದೆ ಈ ವ್ಲಾಗಲ್ಲಿ ಪೂರ್ತಿ ನೋಡಿ. ಒಂದೊಂದು ಕಡೆ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ, ಹಾಗೆ ಗೋವಾದಲ್ಲೂ ಕೂಡ ಹ್ಯಾಟ್ ತೊಗೊಳೋದು ಒಂಥರ ಸ್ಪೆಷಾಲಿಟಿ. ಎಲ್ಲರ ತಲೆ ಮೇಲೂ ಒಂದೊಂದು ಹ್ಯಾಟ್ ಇದೆ, ಬಟ್ ಅಲ್ಲಿ ರಿಯಾಲಿಟಿ ಬೇರೆನೆ ಇತ್ತು. ನೀವೇ ನೋಡಿ, ಕೋಲ್ಡ್ ಲೈಕ್ ತುಂಬ ತಂಪಾಗಿದ್ದಾರೆ ಇವತ್ತು. ಇಟ್ಸ್ ನಾಟ್ ಸಮ್ಮರ್ ಫೀಲ್, ಅಷ್ಟು ಬಿಸಿಲು ಅಂತ ಬಿಸಿಲು ಜಾಸ್ತಿ ಅಂತ ಯೂಶ್ವಲಿ ಎಲ್ಲರೂ ಹ್ಯಾಟ್ ತೊಗೋತಾರೆ, ಬಟ್ ಅಲ್ಲಿ ತುಂಬ ಇವತ್ತು ತಂಪಾಗಿತ್ತು. ತುಂಬ ತಂಪು ಅಂದರೆ ಲೈಕ್ ಯಾವುದೋ ನಾವು ನಾರ್ಮಲ್ ಊಟಿಗೆ ಬಂದಿದ್ದೀವಿ ಅನ್ನೋ ಫೀಲ್ ಇತ್ತು. ಅದು ಮಾರ್ಚ್ ತಿಂಗಳಲ್ಲಿ ಹಿಂಗಿದೆ ಅನ್ನೋದು ದೊಡ್ಡ ಆಶ್ಚರ್ಯನೇ ಹೌದು. ಅದಾದಮೇಲೆ ನಾವು ಈ ಒಂದು ಫೋರ್ಟ್ಗೆ ಬರಬೇಕು ಅಂತಂದರೆ ಪಣಜಿಯಿಂದ ನಿಯರ್ಲಿ 17 ಕಿಲೋಮೀಟರ್ ಆಗುತ್ತೆ. ಆ್ಯಂಡ್ ಇದಿರೋದು ಕ್ಯಾಂಡಲಿಮ್ ಅನ್ನೋ ಒಂದು ಜಾಗ. ಈ ಫೋರ್ಟಿನ ಒಂದು ಸ್ಕೆಚ್ ಈ ರೀತಿ ಇದೆ ಆ್ಯಂಡ್ ಇದು ಸ್ಟಾರ್ ಆಕಾರದಲ್ಲಿದೆ ಅಂತ ಹೇಳ್ತಾರೆ. ಅದಾದಮೇಲೆ ಈ ಫೋರ್ಟಿಗೆ ಎಂಟ್ರಿ ಫೀಸ್ ಕೂಡ ಇದೆ. ಸೊ ನಮ್ಮ ಇಂಡಿಯನ್ಸಿಗೆ ಪರ್ ಪರ್ಸನ್ 25 ರುಪೀಸ್, ಮತ್ತು ಫಾರಿನರ್ಸ್ಗೆ ಪರ್ ಪರ್ಸನ್ 200 ರುಪೀಸ್ ಅಂತ. ಸೊ ಈ ಎಂಟ್ರಿ ಫೀಸ್ ಕೊಟ್ಟು ಟಿಕೆಟ್ ತೊಗೊಂಡು ಇಲ್ಲಿ ಟಿಕೆಟ್ ಚೆಕ್ ಮಾಡಿಸ್ಕೊಂಡು ಒಳಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಒಂದು ಫೋರ್ಟ್ನ ಯಾಕೆ ನೋಡಬೇಕು ಅಂತ ಅಂದರೆ, ಒಂದು ಹಿಸ್ಟ್ರಿ ತಿಳ್ಕೊಳ್ಳೋದಕ್ಕೆ, ಇನ್ನೊಂದು ಫೋಟೋ ತೆಗೆಸ್ಕೊಳ್ಳೋದಕ್ಕೆ, ಇನ್ನೊಂದು ಬಂದಿರೋ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಾದರೆ ಈ ಒಂದು ಫೋರ್ಟ್ಗೆ ಬರಲೇಬೇಕು ಅಂತ ಹೇಳ್ತೀನಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಒಂದು ಒಳ್ಳೆ ವ್ಯೂ ಇದೆ. ಆ್ಯಂಡ್ ನಾನು ಇದು ಮೋಸ್ಟ್ಲಿ ನನ್ನ 3rd ಟೈಮ್ ಬರ್ತಿರೋದು, ಈಗಲೂ ಕೂಡ ನನಗೆ ಅದೇ ಹೊಸ ಫೀಲಿಂಗೇ ಇದೆ. ಆ್ಯಂಡ್ ಇಲ್ಲಿ ಪ್ರತಿ ಟೈಮು ಕೂಡ ಫೋಟೋ ತೆಗೆಸ್ಕೊಳ್ತೀವಿ. ಆ್ಯಂಡ್ ವ್ಯೂ ಮಾತ್ರ ಆಸಮ್ ಆಗಿದೆ. ಆ್ಯಂಡ್ ನಿಮಗೂ ಕೂಡ ತೋರಿಸ್ತೀನಿ, ಹಾಗೆ ನೋಡಿ. ಈ ಒಂದು ಅಗೋಡಾ ಫೋರ್ಟ್ದು ಹಿಸ್ಟ್ರಿ ಏನಪ್ಪ ಅಂತಂದರೆ, 1612 ಇಸ್ವಿಯಲ್ಲಿ ಪೋರ್ಚುಗೀಸ್ನವರು ಈ ಒಂದು ಅಗೋಡಾ ಫೋರ್ಟ್ನ ಕಟ್ಟಿರೋದು. ಒಂದು ಪ್ರೊಟೆಕ್ಷನ್ಗೋಸ್ಕರ, ಇನ್ನೊಂದು ವಾಟರ್ ಸ್ಟೋರೇಜ್ ಮಾಡೋದಕ್ಕೋಸ್ಕರ. ಈ ಒಂದು ಅಗೋಡಾ ಅನ್ನೋ ಮೀನಿಂಗ್ ಪೋರ್ಚುಗೀಸ್ನಲ್ಲಿ ವಾಟರ್ ಸ್ಟೋರೇಜ್ ಅಂತ ಒಂದು ಅರ್ಥ ಬರುತ್ತೆ. ಯಾಕಪ್ಪ ಅಂತಂದರೆ, ಕೆಳಗಿನ ಫ್ಲೋರ್ ಪ್ರೊಟೆಕ್ಷನ್ ಯೂಸ್ ಮಾಡಿಕೊಂಡ್ರೆ ಅಪ್ಪರ್ ಫ್ಲೋರಲ್ಲಿ ವಾಟರ್ ಸ್ಟೋರೇಜ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಿದ್ರಂತೆ. ಅದಾದಮೇಲೆ ಅಗೋಡಾ ಫೋರ್ಟ್ನ ಲೈಟ್ ಹೌಸ್ ಆಗಿ ಕೂಡ ಯೂಸ್ ಮಾಡಿದ್ರು, ಅದಾದಮೇಲೆ ಜೈಲ್ ಆಗಿ ಕೂಡ ಯೂಸ್ ಮಾಡಿದ್ರು. ಬಟ್ ಈಗ ಇದೊಂದು ಟೂರಿಸ್ಟ್ ಪ್ಲೇಸ್ ಆಗಿಯೇ ಉಳ್ಕೊಂಡಿದೆ. ಯೂಶ್ವಲಿ ನಾರ್ತ್ ಗೋದಲ್ಲಿ ಈ ಥರ ಅಗೋಡಾ ಫೋರ್ಟ್ ನೋಡ್ಬೋದು, ಅದಾದಮೇಲೆ ಒಂದು ಚರ್ಚ್ ಕೂಡ ನೋಡ್ಬೋದು. ಅದರಲ್ಲಿ ಈ ಥರ ಚಾಪಲ್ ಚರ್ಚ್ ಕೂಡ ಒಂದು ಫೇಮಸ್ ಇದೆ. ಅದಾದಮೇಲೆ ಬೆಸಿಲಿಕ್ ಆಫ್ ಬಾಮ್ ಜೀಸಸ್ ಅಂತ ಒಂದು ಫೇಮಸ್ ಚರ್ಚ್ ಇದೆ. ಅಲ್ಲಿ ನಿಯರ್ಲಿ 16th ಸೆಂಚುರಿದು ಒಂದು ಡೆಡ್ ಬಾಡಿ, ಅಂದರೆ ಒಬ್ಬರು ಕ್ಯಾಥಲಿಕ್ ಸೈಂಟಿನ ಡೆಡ್ ಬಾಡಿ ಈಗಲೂ ಕೂಡ ಇಟ್ಟಿದ್ದಾರೆ. ಅದನ್ನ ನಾವು ಕಣ್ಣಾರೆ ನೋಡ್ಬೋದು. ಆ್ಯಂಡ್ ಪ್ರತಿ 10 ವರ್ಷಕ್ಕೆ ಅದನ್ನು ಕೆಳಗಿಳಿಸ್ತಾರಂತೆ. ರೋ ಹೇಗಿತ್ತು ರೋ? ಚೆನ್ನಾಗಿತ್ತು. ಬಿಸಿಲು ಕಮ್ಮಿ ಇತ್ತು ಲೈಕ್ ಕಂಪೇರ್ ಟು ಅದರ್ ನಾರ್ಮಲ್ ಡೇಸ್. ಅಷ್ಟು ಬಿಸಿಲು ತಂದ್ಕೊಂಬಂದಿದ್ವಿ, ಬಟ್ ಬಿಸಿಲು ಕಮ್ಮಿ ಇತ್ತು. ಬಟ್ ಇವಾಗ ನೆಕ್ಸ್ಟ್ ಪ್ಲೇಸ್ ಹೋಗ್ತಾ ಇದ್ದೀವಿ ಊಟಕ್ಕೆ, ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ನಾನು ಹೋಗಿದ್ದ ಒಂದು ಅಗೋಡಾ ಫೋರ್ಟ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಲ್ಲಿ ಹೇಗಿದೆ ಆ್ಯಂಡ್ ಅದ್ರ ಹಿಸ್ಟ್ರಿ ಬಗ್ಗೆ ಸ್ವಲ್ಪನಾದರೂ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ನಿಮಗೆ ಕೂಡ ಹೆಲ್ಪ್ಫುಲ್ ಆಗಿದೆ, ನೀವು ಕೂಡ ನೆಕ್ಸ್ಟ್ ಟೈಮ್ ಹೋದಾಗ ವಿಸಿಟ್ ಮಾಡ್ತೀರಾ ಅಂತ ಅಂದ್ಕೊಂಡು. ಆ್ಯಂಡ್ ಈ ಟೈಮ್ ನನಗೆ ಆದಷ್ಟು ಪ್ಲೇಸಸ್ನ ಕವರ್ ಮಾಡೋದಕ್ಕಾಗಿಲ್ಲ, ಬಿಕಾಸ್ ಇದು ಜಸ್ಟ್ 2 ಡೇಸ್ ಪ್ಲ್ಯಾನ್ ಮಾಡಿಕೊಂಡಿದೆ. ಆ್ಯಂಡ್ ಸಡನ್ ಪ್ಲ್ಯಾನ್ ಆಗಿದ್ದಾಗಿಂದ ತುಂಬ ಏನು ನನಗೆ ಪ್ಲ್ಯಾನ್ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮ್ ಬಂದಾಗ ಕ್ಲಿಯರ್ ಆಗಿ ತೋರಿಸ್ತೀನಿ, ಲೈಕ್ ಇನ್ನು ಬೇರೆ ಬೇರೆ ಪ್ಲೇಸಸ್ನ ನೋಡಿದ್ದೀನಿ, ಅದನ್ನು ನಿಮಗೆ ಕೂಡ ತೋರಿಸ್ಬೇಕು ಅಂತ ನನಗೆ ಅನಿಸಿದೆ. ಇವಾಗ ನಾನು ಹೋಗ್ತಿರೋದು ಕಲಂಗುಟ್ ಬೀಚ್ಗೆ. ಯಾಕಪ್ಪ ಅಂತಂದರೆ, ನಮ್ಮ ರೋಹಿಣಿ ಲಾಸ್ಟ್ ಟೈಮ್ ಬಂದಿದ್ದಾಗ ಈ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ಲಂತೆ. ಸೊ ಇಲ್ಲಿ ಅವಳಿಗೆ ಆ ಒಂದು ಡಿಶ್ನ ಟೇಸ್ಟ್ ಮಾಡಲೇಬೇಕು ಅಂತ ಹೇಳಿದ್ಲು. ಸೊ ಸೋಝೋ ಲೋಬೋ ಅನ್ನೋ ಒಂದು ರೆಸ್ಟೋರೆಂಟ್ ಇದಿರೋದು ಕಲಂಗುಟ್ ಬೀಚಲ್ಲಿ. ಸೊ ನಿಮಗೂ ಕೂಡ ರಿವ್ಯೂ ಕೊಟ್ಟಂಗಾಗತ್ತೆ. ಆ್ಯಂಡ್ ನೀವು ಬಂದಾಗ ಅದನ್ನು ಟೇಸ್ಟ್ ಮಾಡಿದ್ರೆ ನಿಮಗೂ ಇಷ್ಟ ಆಗಬಹುದಾ ಇಲ್ವಾ ಅಂತ ಹೇಳ್ಬೋದು ಅಂತ ಈ ಒಂದು ರೆಸ್ಟೋರೆಂಟ್ ಬಂದಿದ್ವಿ. ಆ್ಯಂಡ್ ಇಲ್ಲಿ ಅವಳು ನಾನ್ ವೆಜ್ ಫುಡ್ನ ರಿವ್ಯೂ ಕೊಡ್ತಾಳೆ. ಆ್ಯಂಡ್ ನನ್ನ ನಾನ್ ವೆಜ್ ಫಾಲೋವರ್ಸ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಆಬ್ವಿಯಸ್ಲಿ ವೆಜ್ ಫುಡ್ನ ರಿವ್ಯೂ ಕೊಡ್ತೀನಿ, ಹಾಗೆ ನೋಡಿ. ಆ್ಯಂಬಿಯನ್ಸ್ ಬಂದು ಸಖತ್ತಾಗಿದೆ, ವಿತ್ ಗ್ರೇಟ್ ವ್ಯೂ. ಒಂದು ಬೀಚ್ ವ್ಯೂ ಸಿಗುತ್ತೆ, ಅದೊಂಥರ ಸಖತ್ತಾಗಿರುತ್ತೆ. ಆ್ಯಂಡ್ ಆ್ಯಂಬಿಯನ್ಸ್ ಕೂಡ ಸಖತ್ತಾಗಿದೆ. ಆ್ಯಂಡ್ ಅವಳು ಆರ್ಡ್ರ್ ಮಾಡಿದ್ದು ಕಿಂಗ್ ಫಿಶ್ ಕ್ಯಾಫ್ರಿಯಲ್ ಅಂತ. ಸೊ ಹೇಗಿದೆ ಟೇಸ್ಟ್ ಅಂತ ನೋಡೋಣ ಬನ್ನಿ. ಸೊ ಟೇಸ್ಟ್
ಆ್ಯಸ್ ಶೀ ಈಸ್ ನ್ಯೂ ಟು ಯೂಟ್ಯೂಬ್ ಸ್ವಲ್ಪ ಅವಳು ಎಕ್ಸ್ಪ್ರೆಷನ್ ಕೊಡೋದಕ್ಕೆ ಇದು ಮಾಡಿಕೊಂಡ್ಲು, ಬಟ್ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿತ್ತಂತೆ. ಸ್ಪೈಸಿಯಾಗಿ ಏನಾದರೂ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಐ ಥಿಂಕ್ ಯು ಕ್ಯಾನ್ ಆರ್ಡರ್ ದಿಸ್ ವಿತ್ ಫ್ರೆಂಚ್ ಫ್ರೈಸ್ ಕೊಡ್ತಾರೆ ಆ್ಯಂಡ್ ಒಳ್ಳೆ ಸಖತ್ತಾಗಿರುತ್ತೆ ಅಂತ ಹೇಳಿದ್ಲು. ಅದಾದಮೇಲೆ ನನಗೆ ವೆಜ್ ಆಪ್ಷನ್ ತುಂಬ ಕಮ್ಮಿ ಇತ್ತು, ಸೊ ಹಾಗಾಗಿ ಒಂದು ಪಿಜ್ಜಾ ಆರ್ಡರ್ ಮಾಡಿದೆ. ಯೂಶ್ವಲಿ ನಾನು ಪಿಜ್ಜಾ ಅಂದರೆ ಆಗದೇ ಇಲ್ಲ, ಅದರಲ್ಲೂ ಕೂಡ ಏನೋ ಒಂದು ಸರ್ವೈವಲ್ಗೋಸ್ಕರ ಸ್ವಲ್ಪ ತಿನ್ನಬೇಕು ಪಾಪ ಅವಳ ಜೊತೆ ಕಂಪ್ನಿ ಕೊಡೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ತಿಂದೆ. ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿತ್ತು, ಕ್ರೆಸ್ಟ್ ತುಂಬ ಥಿನ್ನಾಗಿತ್ತು ಆ್ಯಂಡ್ ನಿಜವಾಗ್ಲೂ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಅದರಲ್ಲಿ ನೀವು ಪಿಜ್ಜಾ ತಿಂದಿರ್ತೀರ, ಅದ್ರ ಟೇಸ್ಟ್ ಗೊತ್ತೇ ಇರುತ್ತೆ, ನಾನು ಇನ್ನೇನು ರಿವ್ಯೂ ಕೊಡೋದು ಅಲ್ವಾ. ಸೊ ಅದಾದಮೇಲೆ ನಾವು ತೊಗೊಂಡಿದ್ದು ಬಂದು ಡೆಸರ್ಟ್. ಸೊ ಅಲ್ಲಿರೋರೊಬ್ಬರಿಗೆ ಹೆಲ್ಪ್ ತೊಗೊಂಡು ಒಂದು ಈ ಒಂದು ಶಾರ್ಟ್ನ ಶೂಟ್ ಮಾಡಿಸ್ಕೊಂಡಿದ್ದೀವಿ ಹೆಂಗೋ. ಸೊ ಬಿಕಾಸ್ ನಾವಿಬ್ಬರು ಫ್ರೇಮಲ್ಲಿ ಬರಬೇಕು ಅಂತ ಇತ್ತು ಆ್ಯಂಡ್ ಡಿಫ್ರೆಂಟ್ ಆಗಿರಬೇಕಿತ್ತು ಅಂತಿತ್ತು. ಸೊ ಅಲ್ಲೇ ಒಬ್ಬರಿಗೆ ಕೇಳಿದ್ವಿ, ಸೊ ಅವ್ರು ನಮಗೆ ಹೆಲ್ಪ್ ಮಾಡಿದ್ರು ಈ ಒಂದು ಶಾರ್ಟ್ಗೆ. ಇದು ನಮ್ಮ ರೋಣಿ ಫೇವ್ರೆಟ್ ಅಂತೆ, ಕ್ಯಾರಮೆಲ್ ಪುಡ್ಡಿಂಗ್. ಆಲ್ಮೋಸ್ಟ್ ಎಲ್ಲರೂ ತಿಂದಿರ್ತೀರ ಅಂತ ಗೊತ್ತು, ಬಟ್ ಇಲ್ಲಿ ನನ್ನ ಒಂದು ಟೇಸ್ಟ್ ರಿವ್ಯೂ ಹಾಗೆ ಇತ್ತು, ಸ್ವಲ್ಪ ಗಿಣ ಗಿಣ ಥರ ಇದೆ ಅಂತಲೇ ಹೇಳಿದ್ದು. ಬಟ್ ಚೆನ್ನಾಗಿತ್ತು ನಿಜವಾಗ್ಲೂ, ಲೈಕ್ ಇಟ್ ವಾಸ್ ಅ ಪರ್ಫೆಕ್ಟ್ ಡೆಸರ್ಟ್ ಅಂತ ಅನಿಸ್ತು. ಸೊ ಯಾ, ಮೂರು ದಿನ ನನ್ನ ಫುಡ್ ಬ್ಲಾಗಿಂಗ್ ವೀಡಿಯೋ ನೋಡಿದರೆ ಎಲ್ಲರಿಗೂ ಗೊತ್ತಿರುತ್ತೆ ನನಗೆ ಸ್ಪೈಸಿ ಫುಡ್ ಇಷ್ಟ, ಈ ಥರ ಡೆಸರ್ಟ್ ಅಥವಾ ಸ್ವೀಟ್ಸ್ ಇಷ್ಟ ಆಗಲ್ಲ ಅಂತ. ಬಟ್ ಆದರೂ ನನಗೆ ಇದೊಂದು ಇಷ್ಟ ಆಯಿತು, ಅದ್ರ ಜೊತೆ ಇನ್ನು ಈ ಥರ ಸ್ವೀಟ್ ಸ್ಟ್ರೀಟ್ ಮೂಮೆಂಟ್ನ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿಂದ ನಾವು ಹೋಗಿದ್ದು ಶಾಪಿಂಗ್ ಮಾಡೋದಕ್ಕೆ. ಬಿಕಾಸ್ ಕಲಂಗುಟ್ ಬೀಚ್ ಹತ್ರ ಒಳ್ಳೊಳ್ಳೆ ಶಾಪ್ಸ್ ಇತ್ತು, ಸೊ ಹಾಗಾಗಿ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಆ್ಯಂಡ್ ಮನೆಗೆ ಏನಾದ್ರು ತೊಗೊಂಡು ಹೋಗಬೇಕಲ್ವಾ, ಹಾಗೆ ಹೋಗೋದಕ್ಕಾಗತ್ತಾ. ಸೊ ಹಾಗಾಗಿ ಹಾಗೆ ತೊಗೊಳೋದಕ್ಕೆ ಅಂತ ಬಂದರೆ ಆ್ಯಂಡ್ ತುಂಬ ಚೆನ್ನಾಗಿತ್ತು ಇಲ್ಲಿ ಕಲೆಕ್ಷನ್. ಆ್ಯಂಡ್ ನನಗೆ ಡ್ರೀಮ್ ಕ್ಯಾಚಸ್ ಬೇಕಿತ್ತು, ಸೊ ಆಬ್ವಿಯಸ್ಲಿ ಗೋವಾದಲ್ಲಿ ತುಂಬ ಚೆನ್ನಾಗಿ ಡ್ರೀಮ್ ಕ್ಯಾಚಸ್ ಆ್ಯಂಡ್ ಪರ್ಸ್ನ ತೊಗೊಳ್ಬೋದು, ಡಿಫ್ರೆಂಟ್ ಡಿಫ್ರೆಂಟ್ ಸ್ಲಿಂಗ್ಸ್ ಸಿಗುತ್ತೆ. ಇಲ್ಲಿಂದ ಮುಗಿಸ್ಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ರೆಡಿಯಾಗಿ ನಾವೇ ಬಂದಿರೋದು ನೈಟ್ ಲೈಫ್ ಆಫ್ ಗೋವಾನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆ್ಯಂಡ್ ನಿಮಗೂ ಕೂಡ ತೋರಿಸೋದಕ್ಕೋಸ್ಕರ. ಈಗ ನಾವಿರೋದು ಬಂದು ಏರಿಯಾ ಪಣಜಿ ಏರಿಯಾ. ಈ ಏರಿಯಾದಲ್ಲಿ ಬರೀ ಕೆಸಿನೋಗಳು ಇರುತ್ತೆ, ಮೆಜೆಸ್ಟಿಕ್ ಪ್ರೈಡ್ ಕೆಸಿನೋ ಇರುತ್ತೆ, ಡಡಿಂಜಾ ಕೆಸಿನೋ, ಅದಾದಮೇಲೆ ಬಿಗ್ ಡ್ಯಾಡಿ ಕೆಸಿನೋ, ಈ ಥರ ಹಲವಾರು ಹೆಸರಿರೋ ಕೆಸಿನೋಗಳು ಇರುತ್ತೆ. ಈ ಒಂದು ಶ್ರಿಪ್ ಒಳಗಡೆ ಎಂಟ್ರಿ ಫೀಸ್ ಅಂತಿರುತ್ತೆ ಆ್ಯಂಡ್ ಅದರೊಳಗಡೆ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇರುತ್ತೆ. ನಮಗೆ ಈ ಒಂದು ಮೊಮೆಂಟ್ ಅನ್ನಿಸ್ತು ಲೈಕ್ ವಿ ವಾಂಟ್ ಟು ಎಕ್ಸ್ಪ್ಲೋರ್ ಬೀಚ್ ನೈಟ್ ಲೈಫ್ ಅಂತ. ಸೊ ಹಾಗಾಗಿ ನಾವಿಬ್ಬರು ಬೀಚ್ ಕಡೆ ಹೊರಟ್ವಿ. ಸೊ ನಾವು ಹೋಗಿದ್ದ ಬೀಚ್ ಬಂದು ಬಾಗಾ ಬೀಚ್ ಆ್ಯಂಡ್ ಅಲ್ಲಿ ಕೂಡ ತುಂಬ ಕಲರ್ಫುಲ್ ಆಗಿತ್ತು ಆ್ಯಂಡ್ ತುಂಬ ವೈಬಿಂಗ್ ಆಗಿತ್ತು. ಸೊ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ಅಲ್ಲಿ ಒಂದು ಸ್ವಲ್ಪ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾನು ಹೋಗಿದ್ದು ಇನ್ನೊಂದು ಗೋವಾ ಒಂದು ಫೇಮಸ್ ಆ್ಯಕ್ಟಿವಿಟಿ, ಬ್ರೆಡ್ ಹಾಕ್ಸ್ಕೊಳ್ಳೋದು. ಅಂದರೆ ಇಲ್ಲಿ ಕಲರ್ಫುಲ್ಲಾಗಿ ಬ್ರೆಡ್ನ ಹಾಕ್ತಾರೆ, ಸೊ ಪ್ರತಿಯೊಬ್ಬರು ಗೋವಾಗೆ ಬಂದಿರೋರು ಇದನ್ನು ಮಾಡಿಸೇ ಮಾಡಿಸಿರ್ತಾರೆ. ಸೊ ಇದು ನನ್ನ ಸೆಕೆಂಡ್ ಟೈಮ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾನು ಕೂಡ ಮತ್ತೆ ಹಾಕ್ಸ್ಕೊಂಡೆ. ನಾಳೆ ಡ್ರೆಸ್ಸಿನ ಕಲರ್ ಮ್ಯಾಚಿಂಗ್ ಮಾಡೋದಕ್ಕೋಸ್ಕರ ಇವತ್ತು ಹಾಕ್ಸ್ಕೊಂಡೆ ಆ್ಯಂಡ್ ರೋಣಿ ಕೂಡ ಹಾಕಿಸ್ಕೊಂಡು. ಯೂಶ್ವಲಿ ಅಲ್ಲಿ ಹೇಳ್ತಾರೆ ನಿಮಗೆ 150-200 ಅಂತ, ಯೂಶ್ವಲಿ ಅದು 50 ರುಪೀಸ್ಗೆ ನಾವು ಮಾಡಿಸ್ಕೋಬೋದು, ಅದು ಮೋರ್ ದನ್ ಎನಫ್ ಅಂತ ನನಗೆ ಅನಿಸುತ್ತೆ. ಸೊ ಬಾಗ ಬೀಚಿಗೆ ಬಂದರೆ ಆ ಸ್ಟ್ರೀಟ್ ಲೇನ್ ಪೂರ್ತಿ ನಿಮಗೆ ತುಂಬ ಆಪ್ಷನ್ಸ್ ಇರುತ್ತೆ, ಪಬ್ ಇರುತ್ತೆ, ಅದಾದಮೇಲೆ ಟ್ಯಾಟೂ ಶಾಪ್ ಇರುತ್ತೆ ಆ್ಯಂಡ್ ಫಿಶ್ ಸ್ಪಾ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಅದ್ರ ಮಧ್ಯೆ ನನಗೆ ಕಣ್ಣಿಗೆ ಕಾಣಿಸಿದ್ದು ಈ ಟರ್ಕಿಶ್ ಐಸ್ ಕ್ರೀಮ್, ಬಿಕಾಸ್ ಇದು ತುಂಬ ದಿನದಿಂದ ಅಂದ್ಕೋತಿದ್ದೆ ಇದನ್ನು ನಾನು ಟ್ರೈ ಮಾಡಬೇಕು ಅಂತ. ಸೊ ನೀವು ನೋಡ್ಬೋದು ಹೇಗೆ ಆಗ್ತಿದ್ದೀನಿ ಆ್ಯಂಡ್ ಹೇಗೆ ನಾನು ಎಂಜಾಯ್ ಮಾಡ್ತೀನಿ ಈ ಒಂದು ಮೂಮೆಂಟ್ನ ಅಂತ. ಆ್ಯಂಡ್ ನನಗೆ ನಿಜವಾಗ್ಲೂ ಅನಿಸಿದ್ದು ಮಗು ಆಗಿಬಿಟ್ಟೆ ಅಂತ ನನಗೆ ಅನಿಸ್ತು. ಆ್ಯಂಡ್ ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಗೊತ್ತಾ ಕೇಳಿ. ಮಕ್ಕಳಾಗೆ ಉಳ್ಕೋಬಾರ್ದ ನಾವು, ಸುಮ್ಮನೆ ದೊಡ್ಡೋರಾಗಿ ಹೇಳ್ಕೋಬೇಕ ಸಾವು. ಲಿಟ್ರಲಿ ಈ ಥರ ಇತ್ತು ನನ್ನ ಎಕ್ಸ್ಪೀರಿಯನ್ಸ್. ಇಷ್ಟು ನನಗೆ ಗೊತ್ತಿರಲ್ಲ ಟರ್ಕಿಶ್ ಐಸ್ ಕ್ರೀಮ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಇದೇ ರೀತಿ ಆಟ ಆಡಿಸ್ತಾರೆ ಐಸ್ ಕ್ರೀಮ್ ಕೊಡೋದಕ್ಕೋಸ್ಕರ ಆ್ಯಂಡ್ ಕೊನೆಗೆ ಐಸ್ ಕ್ರೀಮ್ ಕೊಡ್ತಾರೆ, ಬಟ್ ಇದಕ್ಕೆ ಚಾರ್ಜ್ ಮಾಡ್ತಾನೆ 200 ರುಪೀಸ್. ಆ್ಯಂಡ್ ನನ್ನ ಪಕ್ಕದಲ್ಲಿರೋ ಹುಡುಗನ ಹಾಗೆ ಗಮನಿಸಿ ಅವನನ್ನು ನೋಡ್ತಿದ್ದ ಆ್ಯಂಡ್ ಪಾಪ ಆ ಓನರ್ಗೆ ಐಸ್ ಕ್ರೀಮ್ ಕೊಡಿ ಹಾಗೆ ಅಂತ ಕೇಳಿದ. ಕೊನೆಗೆ ನಾನೇನು ಮಾಡಿದೆ ನೀವೇ ನೋಡಿ.
ಆ ವಯಸ್ಸು ಆ ಸಿಚುಯೇಷನ್ ನೋಡಿ ಆ ಐಸ್ ಕ್ರೀಮ್ನ ಅವನಿಗೆ ಕೊಟ್ಟು ಬಂದೆ. ಸೊ ಇದಾಗಿತ್ತು ನನ್ನ ಬಾಗಾ ಬೀಚ್ ನೈಟ್ ಲೈಫ್ ಎಕ್ಸ್ಪೀರಿಯನ್ಸ್. ಪ್ರತಿಯೊಬ್ಬರು ಅಂದ್ಕೋಬೋದು ಇದು ಶೋ ಆಫ್ಗೋಸ್ಕರ ಮಾಡಿದೆ ಅಂತ. ನೋವೇ ನಂಗೆ ಆ ಮೂಮೆಂಟಲ್ಲಿ ಆ ಕ್ಷಣದಲ್ಲಿ ನನ್ನ ಕಣ್ಣಿಂದ ನನ್ನ ಕೈಯಿಂದ ಮಾಡೋಕ್ಕಾಗಿದ್ದ ಸಹಾಯ. ವಯಸ್ಸು ಪರಿಸ್ಥಿತಿ ನೋಡಿ ಹೆಲ್ಪ್ ಮಾಡಿ, ಆವಾಗ ನಿಮಗೂ ಕೂಡ ಖುಷಿಯಾಗುತ್ತೆ, ಅವ್ರಿಗೂ ಕೂಡ ಇನ್ನೂ ಖುಷಿಯಾಗುತ್ತೆ, ಆ್ಯಂಡ್ ನಿಮಗೆ ಒಳ್ಳೇದು ಬಯಸ್ತಾರೆ. ಸೊ ಅದನ್ನ ಮುಗಿಸ್ಕೊಂಡು ರೈಟ್ ಹೋಗಿದ್ದು ರೂಮ್ಗೆ, ಅಲ್ಲಿಗೆ ಹೋಗಿ ರೆಸ್ಟ್ ಮಾಡಿದ್ವಿ. ತುಂಬ ಸುಸ್ತಾಗಿತ್ತು ಬಿಕಾಸ್ ಮಾರ್ನಿಂಗ್ ಎಲ್ಲ ಟ್ರಾವೆಲ್ ಮಾಡಿ. ಸೊ ಇದಾಗಿತ್ತು ನಮ್ಮ ಡೇ ಒನ್ನಿನ ಪೂರ್ತಿ ವೀಡಿಯೋ. ಸೊ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಪ್ಲೀಸ್ ಮರಿಬೇಡಿ. ಆ್ಯಂಡ್ ಲಾಟ್ಸ್ ಆಫ್ ಲವ್, ಕೀಪ್ ಲವಿಂಗ್ ಆ್ಯಂಡ್ ಬಾಯ್.